प्रव्रजन्तमनुपेतमपेतकृत्यं द्वैपायनो विरहकातराजुहावा पुत्रा इति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्यानुभावमखिलश्रुतिसारमेकम् अध्यात्मदीपमतितीर्षतां तमोन्धं संसारिणां करुणयाः पुराणगुह्यं तं व्याससूनुमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रंथमुदीरये मातर्मे मातरिष्वन्न पितरतुलगुरो भ्रातरिष्टाप्तबंधो स्वामिन् सर्वांतरात्मन् नजरजर इतर्जन्म मृत्यामयानां गोविंदे देहि भक्तिं भवति च भगवन् ऊर्जितां निर्निमित्तां निर्व्याजां निश्चलां सद्गुणगण बृहतीं शाश्वतीं आशुदेवा। 9 ಅವತಾರಗಳನ್ನು ನಾವು ಚಿಂತನೆ ಮಾಡಿದ್ದೆವು. ಇವತ್ತು 10ನೆಯ ಅವತಾರ, ಅದು ಹೀಗಿದೆ: ರೂಪಂ ಸದಗೃಹೇ ಮಾತ್ಸ್ಯಂ ಚಾಕ್ಷುಶಾಂತರ ಸಂಪ್ಲವೇ ನಾವ್ಯಾರೋಪ್ಯ ಮಹಿಮಯ್ಯಾಂ ಅಪಾತ್ ಸ್ವಯಂಭುವಂತರಂ. ಸಹ ನಾವು 10 ಅವತಾರಗಳನ್ನು ಹಾಡ್ತೇವೆ. ದಶಾವತಾರ ಸ್ತುತಿ ಉಂಟು, ದಾಸರ 10 ಅವತಾರಗಳ ಕೀರ್ತನೆ ಎಲ್ಲರಿಗೂ ಗೊತ್ತು. ಎಲ್ಲರೂ ಕೂಡ 10 ಅವತಾರಗಳನ್ನೇ ಸ್ತೋತ್ರ ಮಾಡೋದು. ಯಾರೂ ಕೂಡ ಕಪಿಲನ ಬಗ್ಗೆ ದತ್ತನ ಬಗ್ಗೆ ಪದ್ಯಗಳನ್ನು ಬರೆದಿಲ್ಲ. ಯಾಕೆ ಹೀಗೆ? ಒಂದೇ ಒಂದು ಉಲ್ಲೇಖ ಇರುತ್ತಷ್ಟೇ. ಇದ್ದರೂ ದತ್ತನಿಗೆ ನಮೋ ನಮಃ ಅಷ್ಟೇ ಇರುತ್ತೆ. ನೀವು ಪದ್ಯದಲ್ಲಿ ನೋಡಿದರೆ ಕಪಿಲನಾಮಕನಾದ ಪರಮಾತ್ಮನಿಗೆ ನಮಸ್ಕಾರ ಅಷ್ಟೇ ಇರುತ್ತೆ. ಅಷ್ಟು ಬಿಟ್ಟರೆ ಬೇರೆ ಇಲ್ಲ. ಯಾಕೆ ಹೀಗೆ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಇದು: 10 ಅವತಾರಗಳು ಈ ಮನ್ವಂತರ ನಾವು ನೋಡ್ತೇವೆ. ಮನ್ವಂತರಕ್ಕೆ ಯಾವುದು ಹತ್ತಿರ ಇದೆ, ಆ ಹತ್ತಿರದ ಮನ್ವಂತರವನ್ನು, ಮನ್ವಂತರದಲ್ಲಿ ಯಾವ ರೂಪಗಳಿದೆ ಅದನ್ನು ಉಪಾಸನೆ ಮಾಡ್ತೇವೆ. ಈಗ ನಮಗೆ ಮನ್ವಂತರದಲ್ಲಿ ಹತ್ತಿರ ಇರೋದು ಮೊದಲು ಮತ್ಸ್ಯ. ಯಾಕೆ ಅಂದರೆ ಚಾಕ್ಷುಷ ಮನ್ವಂತರ ನಮಗೆ ಹತ್ತಿರ. ಅದಾದ ಮೇಲೆ ಕೂರ್ಮ, ಯಾಕೆಂದರೆ ರೈವತ ಮನ್ವಂತರದಲ್ಲಿ ಅಮೃತ ಮಥನ ಆಯಿತು. ಅದಾದ ಮೇಲೆ ವೈವಸ್ವತ ಮನ್ವಂತರ ಬರ್ತಾ ಇರಬೇಕಾದ್ರೆ ಹಿರಣ್ಯಕಶಿಪು ಹಿರಣ್ಯಾಕ್ಷ ಅವರ ಬಗ್ಗೆ ಅವರು ಬಂದರು, ಅವರ ಸಂಹಾರ ಆಯಿತು. ಹೀಗಾಗಿ ನಾವು ಮನ್ವಂತರಕ್ಕೆ ಹತ್ತಿರ ಕ್ರಮವನ್ನು ಇಟ್ಕೊಳ್ತೇವೆ. ವಸ್ತುತಃ ವರಾಹಾವತಾರ 2 ಬಾರಿ ಆಗತ್ತೆ, ಕೂರ್ಮಾವತಾರ 2 ಬಾರಿ ಆಗತ್ತೆ, ಆದರೆ ನಾವು ಯಾವುದು ಹತ್ತಿರವೋ ಅದನ್ನು ನಾವು ಸ್ವೀಕಾರ ಮಾಡಿದೆವು. ಕೂರ್ಮಾವತಾರ 2 ಬಾರಿ ಆಯಿತು, ಮತ್ಸ್ಯಾವತಾರ 2 ಬಾರಿ, ವರಾಹಾವತಾರ 2 ಬಾರಿ. ನಾವು 2ನೆಯ ಬಾರಿ ಆದ ವರಾಹ ರೂಪವನ್ನೇ ನಾವು ಚಿಂತನೆ ಮಾಡ್ತೇವೆ. ಯಾಕೆ ಅಂದರೆ ಇದು ನಮಗೆ ಕಾಲತಃ ಹತ್ತಿರ ಅಂತ. ಅದಕ್ಕೆ ದಾಸರೆಲ್ಲರೂ ಕೂಡ ಪದ್ಯ ಬರಿಬೇಕಾದ್ರೆ ದಶಾವತಾರ ಸ್ತುತಿಯನ್ನೇ ಬರೆಯೋದು. ಆ ದಶಾವತಾರ ಸ್ತುತಿಯಲ್ಲಿ ನಾವು ಮನ್ವಂತರತಃ ಯಾವುದು ಹತ್ತಿರ ಇದೆಯೋ ಅದನ್ನೇ ಚಿಂತನೆ ಮಾಡೋದು. ಮತ್ತು ನಮಗೆ ಕಾಲತಃ ಯಾವುದು ಅತ್ಯಂತ ಹತ್ತಿರ ಆ ಪರಮಾತ್ಮನ ಹಿನ್ನೆಲೆಯಲ್ಲಿಯೇ ಸಮರ್ಪಣೆ ಮಾಡೋದು. ಕೃಷ್ಣಾರ್ಪಣ ಮಸ್ತು ಅಂತ
ಬೌದ್ಧಾರ್ಪಣಮಸ್ತು ಅಂತ ಅನ್ನೋಲ್ಲ, ಹತ್ತಿರ ಹೌದು, ಆದರೆ ಅದು ಜ್ಞಾನಪ್ರದವಾದ ರೂಪ ಅಲ್ಲ, ಮೋಹಕ ರೂಪ. ಈ ಎಲ್ಲ ಯಾವಾಗ ಪರಮಾತ್ಮ ಮೀನಾಗಿ ಬಂದ ಆ ಕಥೆ ನಿಮಗೆ ಗೊತ್ತಿದೆ, ಮತ್ತೆ ಮುಂದೆ ಬರುತ್ತೆ. ಮೀನಾಗಿ ಬಂದು ಹೌದು ಅದಕ್ಕೆ ಫ್ಲೋ ಬರ್ತಿಲ್ಲ. ಸುರಾಸುರಾಣಾಮುದಧಿಂ ಮಥ್ನತಾಂ ಮಂದರಾಚಲಂ ದಧ್ರೇ ಕಮಠ ರೂಪೇಣ ಪೃಷ್ಠ ಏಕಾದಶಂ ವಿದುಹು. ಸುರಾಸುರಾಣಾಮುದಧಿಂ, ಆಮೇಲೆ ಕೂರ್ಮರೂಪ, ದೇವತೆಗಳು ದೈತ್ಯರು ಅಮೃತಕ್ಕಾಗಿ ಮಂದರಾಚಲವನ್ನು ಹಿಡಿದು ಕಡೆಯುವಾಗ ಮಂದರ ಪರ್ವತ ಕುಸಿದು ಹೋಗದಂತೆ ಬೆನ್ನಿನಲ್ಲಿ ಹೊತ್ತ ರೂಪ ಅದು ಕಮಠ ರೂಪ, ಅಂದರೆ ಕೂರ್ಮಾವತಾರ. ಧಾನ್ವಂತರಂ ದ್ವಾದಶಮಂ ತ್ರಯೋದಶಮಮೇವಚ ಅಪಾಯಯತ್ ಸುಧಾಮನ್ಯಾನ್ ಮೋಹಿನ್ಯಾ ಮಾಯಯನ್ ಮೋಹಯನ್ ಸ್ತ್ರೀಯಾ. ಧಾನ್ವಂತರಂ ದ್ವಾದಶಮಂ, ಹನ್ನೆರಡನೆಯದ್ದು ಧನ್ವಂತರಿಯ ಅವತಾರ, ಅದು ಸ್ತ್ರೀ ರೂಪ. ಆಮೇಲೆ ಮೋಹಿನಿ ರೂಪ, ಹೌದು ಹೌದು, ಧನ್ವಂತರಿ ಸ್ತ್ರೀ, ಸ್ತ್ರೀ ರೂಪ ಧನ್ವಂತರವೂ ಇದೆ, ಸ್ತ್ರೀ ರೂಪವಾದ ಹಯಗ್ರೀವ ರೂಪವೂ ಇದೆ. ಬಹಳ ವಿಶೇಷ, ಸ್ತ್ರೀ ರೂಪೋ ಹಯಶೀರ್ಷವಾನ್ ಹೇಳ್ತಾರೆ. ನಾವು ಗಾಯತ್ರಿಯಲ್ಲಿ ಚಿಂತನೆ ಮಾಡ್ತೇವಲ್ಲ, ಗಾಯತ್ರಿಯಲ್ಲಿ ಚಿಂತನೆ ಮಾಡಬೇಕಾದ್ರೆ ಷಟ್ಕೋಣ ಮಂಡಲ ಮಧ್ಯಸ್ಥನಾದ ಸ್ತ್ರೀರೂಪದ ಅಯಗ್ರೀವನನ್ನು ಚಿಂತನೆ ಮಾಡಬೇಕು ಅಂತ. ಆಮೇಲೆ ಒಳ್ಳೆ ವಾಕ್ಸಿದ್ಧಿಗಾಗಿ ನಾವೊಂದು ರೂಪವನ್ನು ಚಿಂತನೆ ಮಾಡ್ತೇವೆ. ಓಷ್ಠಾ ಪಿಧಾನಾನಕುಲಿ ದಂತೈ ಪರಿವೃತಾ ಪವಿಹಿ ಈಶಾನ ಚಾರುಮಾಮಿಹ ವಾದಯೇತ್ ಅಂತ ಹೇಳಿ ಒಂದು ರೂಪ, ಒಂದು ಮಂತ್ರ. ಅದು ಪ್ರಪಂಚದಾದ್ಯಂತ ಕೀರ್ತಿ ಬರಬೇಕು ಅಂದರೆ ಅದನ್ನು ಚಿಂತನೆ ಮಾಡಬೇಕು ಅಂತ ಹೇಳ್ತಾರೆ. ಪ್ರಪಂಚದಾದ್ಯಂತ ನಿಮ್ಮ ಕೀರ್ತಿ ಹಬ್ಬಬೇಕು ಅಂದರೆ, ನಿಮ್ಮ ವಿದ್ಯೆ ನಿಮಗೆ ಕೀರ್ತಿಯನ್ನು ಕೊಡಬೇಕು ಅಂದರೆ ಈ ಹಯಗ್ರೀವ ಮಂತ್ರ, ಸ್ತ್ರೀರು ಅತ್ಯಂತ ಬಲಿಷ್ಠನ ಹಿರಣ್ಯಕಶಿಪುವನ್ನು ಕರದೈಹಿ ಉಗುರುಗಳಿಂದ ದದಾರ ಸೀಳಿದ, ಅದು ಹದಿನಾಲ್ಕನೆಯ ರೂಪ. ಹೇಗೆ? ಏರಕಾನ್ ಕಟಕೃದ್ಯತ, ಕಟಕೃತ್ ಚಾಪೆ ಮಾಡುವವ ಜೊಂಡನ್ನು ಸೀಳಿದ ಹಾಗೆ ಆರಾಮವಾಗಿ ಸೀಳಿದ. ಪಂಚದಶಂ ವಾಮನಕಂ ಕೃತ್ವಾಗಾದಧ್ವರಂ ಬಲೇ ಪದತ್ರಯಂ ಯಾಚಮಾನ ಕೃತ್ವಾ ರ ಅಂದರು. ಆ ಬಲಿಯ ಯಜ್ಞ ನ್ಯಾಯಭೂಯಿಷ್ಠವಾಗಿತ್ತು, ಅದಕ್ಕೆ ಹೇಳಿದ್ದು ಅಧ್ವರ. ಎರಡರ್ಥ ಇದೆ, ಧ್ವರ ಕೌಟಿಲ್ಯ ಅಂತ ಧಾತು, ಕುಟಿಲವಾಗಿ ಇದ್ದರೆ ಅದು ಧ್ವರ. ಅಧ್ವರ ಅಂದರೆ ವಕ್ರವಾಗಿ ಇಲ್ಲ, ನೇರವಾದ ದಾರಿಯಲ್ಲಿ ಇದೆ ಅಂತ. ಆಮೇಲೆ ಈ ಯಜ್ಞ ಅಧ್ವರ ಅನ್ನೋದಕ್ಕೆ ಮಧ್ವಾಚಾರ್ಯರು ಒಂದು ಅರ್ಥ ಹೇಳ್ತಾರೆ. ಅಧ್ವಾ ಅಂತಂದರೆ ದಾರಿ, ವೇದ ಹೇಳಿದ ದಾರಿಯಲ್ಲಿ ಹದಿನಾರನೆಯ ಒಂದು ಅವತಾರ ಯಾವುದು ಅಂತಂದರೆ ಪರಶುರಾಮ. ಅವಾಗೆಲ್ಲ ದೊರೆಗಳು ವೇದದ ಮಾರ್ಗವನ್ನು ಬಿಟ್ಟು ಬ್ರಾಹ್ಮಣರನ್ನು ಕೊಲ್ಲಲಿಕ್ಕೆ ಶುರು ಮಾಡಿದರು. ಎಲ್ಲ ಅನೇಕ ಜನ ದೈತ್ಯರು ಕ್ಷತ್ರಿಯರ ಕುಲದಲ್ಲಿ ಹುಟ್ಟಿ ವೇದಕ್ಕೆ ವಿರುದ್ಧವಾದ ನಡೆಯನ್ನು ಹೊಂದಿದಾಗ ಇವನು ಬಂದ ದೇವರು. ತ್ರಿಸಪ್ತ ಕೃತ್ವ, 21 ಬಾರಿ ಜಗತ್ತನ್ನೆಲ್ಲ ತಿರುಗಿ ಎಲ್ಲರನ್ನ ಕಚಕಚನ ಕತ್ತರಿಸ್ತಾ ಬಂದ, ಇದು ಪರಶುರಾಮ ರೂಪ. ಹೀಗೆ ಈ ಪರಶುರಾಮ ರೂಪ ಏನಿದೆ, ಈ ಪರಶುರಾಮ ರೂಪ, ಅದರಿಂದಾಗಿ ಒಂದು ಹೊಸ ಪದ್ಧತಿ ಶುರು ಆಯಿತು, ನಿಯೋಗ ಪದ್ಧತಿ ಅಂತ. ಕ್ಷತ್ರಿಯ ಕುಲದ ಹೆಣ್ಣು ಮಕ್ಕಳೆಲ್ಲ ಕೂಡಿಕೊಂಡು ಬ್ರಾಹ್ಮಣರ ಹತ್ತಿರ ಬಂದು, ನೀವು ನಮಗೆ ಮಕ್ಕಳನ್ನು ಕೊಡಬೇಕು, ಆ ಮಕ್ಕಳ ಮೇಲೆ ನಿಮಗೆ ಹಕ್ಕಿಲ್ಲ, ಒಬ್ಬಳು ಒಂದು ಮಗುವನ್ನು ಮಾತ್ರ ಪಡಿಬೇಕು, ಅಬ್ಬಪ್ಪ ಅಂತಂದರೆ 3,
ಅದಕ್ಕಿಂತ ಹೆಚ್ಚು ಮಾಡ್ತಿರ್ಲಿಲ್ಲ. ಮೈಗೆಲ್ಲ ತುಪ್ಪ ಹಚ್ಚಿಕೊಳ್ಬೇಕು, ವಿಕಾರವಾಗಿ ಕಾಣಬೇಕು, ಅಂದರೆ ಕಾಮದಿಂದ ಕೂಡಬಾರ್ದು. ಆಮೇಲೆ ನಿಯೋಗ ಪದ್ಧತಿಯಿಂದ ಹುಟ್ಟಿರ್ತಾರಲ್ಲ ಆ ಹುಡುಗರ ಮೇಲೆ ಈ ತಂದೆಯಂದಿರಿಗೆ ಹಕ್ಕು ಇಲ್ಲ. ನಾವು ನಿಮ್ಮ ಹೆಂಡತಿಯರಲ್ಲ, ಆದರೆ ನಿಮ್ಮ ವೀರ್ಯದಾನ ಮಾತ್ರ ಆಗಬೇಕು. ಕಾಮ ರೂಪ ಬಹಳ ವಿಚಿತ್ರವಾದ ರೂಪ, ವಿದ್ಯೆಯನ್ನು ಹೇಳಿಕೊಡುವ ರೂಪ ಪರಶುರಾಮ ರೂಪ. ಯಾವ ರೀತಿ ಗಂಡು ಹೆಣ್ಣಿನಲ್ಲಿ ಪ್ರೀತಿ ಇದ್ದರೆ ಅದರ ಪ್ರೇಮದ ಫಲ, ಗಂಡು ಹೆಣ್ಣಿನ ಪ್ರೇಮದ ಫಲ ಸಂತಾನವೋ, ಹಾಗೆ ಗುರು ಹಾಗೂ ಶಿಷ್ಯರ ಪ್ರೇಮದ ಫಲ ತತ್ವ. ಆ ಗುರು ಹಾಗೂ ಶಿಷ್ಯರಲ್ಲಿ ಪ್ರೀತಿಯನ್ನು ಹುಟ್ಟಿಸುವಂತಹ ರೂಪ ಪರಶುರಾಮ ರೂಪ. ಇಡೀ ಮಹಾಭಾರತದಲ್ಲಿ ಅಗೋಚರವಾಗಿ ಪರಶುರಾಮ ರೂಪ ಇದೆ. ಈಗಲೂ ಹಣಕ್ಕೆ ಕೊರತೆಯಾಗದಂತೆ ಪರಶುರಾಮ ರೂಪವನ್ನು ಚಿಂತನೆ ಮಾಡಿ ಜಾತವೇದಸೆ ಸುನವಾಮ ಅನ್ನೋದರಿಂದ ಹೇಳ್ತಾರೆ. ಹೀಗಾಗಿ 16ನೇ ರೂಪ. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾತರಾತ್ ಚಕ್ರೇ ವೇದ ತರೋಶಾಖಾ ದೃಷ್ಟ್ವಾ ಪುಂಸ್ವಲ್ಪ ಮೇಧತಃ. 17ನೆಯ ಅವತಾರ ಪರಾಶರರಿಂದ ಸತ್ಯವತಿಯಲ್ಲಿ ಹುಟ್ಟಿದ ವೇದವ್ಯಾಸ. ಅವನೇನು ಮಾಡಿದ? ಅಲ್ಪಮೇಧತಃ, ಜನರ ಅಲ್ಪ ಬುದ್ಧಿಯನ್ನು ನೋಡಿ ಕಾರುಣ್ಯದಿಂದ ವೇದವನ್ನು ವಿಭಾಗ ಮಾಡಿದ. ಅಂದರೆ 100 ಮಂತ್ರ ಇದ್ದರೆ 10 ಮಂತ್ರ ಒಬ್ಬರಿಗೆ, ಇನ್ನು 10 ಮಂತ್ರ ಒಬ್ಬರಿಗೆ, ಇನ್ನು 10 ಮಂತ್ರ ಇನ್ನೊಬ್ಬರಿಗೆ, ಈ ರೀತಿ ಕೊಟ್ಟ. ಹಾಗೆ ಅವನು ಆ 10 ಮಂತ್ರಗಳನ್ನು ಕೊಡ್ತಾ ಹೋದ. ಇದು ವೇದವ್ಯಾಸರು ಮಾಡಿದ ಉಪಕಾರ. ವ್ಯಾಸ ಎಡಿಟರ್ ಅಂತ, ವೇದವನ್ನು ಎಡಿಟ್ ಮಾಡಿದವ. ವೇದವ್ಯಾಸ ಅಂದರೆ ವೇದವನ್ನು ಎಡಿಟ್ ಮಾಡಿ ಕೊಟ್ಟವ. ಎಲ್ಲ ಸರಿ ಸ್ವಾಮಿ, ರಾಮಾವತಾರಕ್ಕಿಂತ ಮೊದಲು ವೇದವ್ಯಾಸ ಅವತಾರ ಆಗಿದ್ದು. ನಮಗೆ ಗೊತ್ತಿರುವ ಮಾಹಿತಿಯ ಪ್ರಕಾರ ಪುರಾಣಗಳನ್ನೆಲ್ಲ ನೋಡಿದರೆ ಯಾವಾಗ ವೇದವ್ಯಾಸ ಅವತಾರ ಆಗಿದ್ದು? ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರ ಮಜೀಜನತ್. ವೇದವ್ಯಾಸರಿಗೆ 600 ವರ್ಷ ಆದಾಗ ಧೃತರಾಷ್ಟ್ರನನ್ನು ಹುಟ್ಟಿಸಿದ್ದು. ವೇದವ್ಯಾಸರು ಮಹಾಭಾರತವನ್ನು ರಚನೆ ಮಾಡಿದ್ದು ಅವರು ಕಾಣಿಸಿಕೊಂಡ 3 ವರ್ಷದ ಮೇಲೆ. ಅಂದರೆ ಒಂದು ರೀತಿ ವೇದವ್ಯಾಸರಿಗೆ 3 ವರ್ಷ ಇದ್ದಾಗ ಮಹಾಭಾರತ ರಚನೆ ಆಯಿತು. ಅಂದರೆ ಮಹಾಭಾರತ ಆಗುವುದಕ್ಕೂ ಮೊದಲು 597 ವರ್ಷಗಳ ಮೊದಲು ಮಹಾಭಾರತ ರಚನೆ ಆಯಿತು. ಸರಿ, ಲೆಕ್ಕ ಮುಂದುವರಿಲಿ. ಈಗ ಮಹಾಭಾರತ ಆಗಿ 5000 ವರ್ಷ ಆಯಿತು ಅಲ್ವಾ? ಅಂದರೆ ಅದಕ್ಕಿಂತ ಕಲಿಯುಗ ಶುರು ಆಗಿ ದುರ್ಯೋಧನನ ತೊಡೆ ಮುರಿದು 5000 ವರ್ಷ ಆಯಿತು. 5000 ಚಿಲ್ಲರೆ ವರ್ಷ ಅಂತ ಇಟ್ಕೊಳ್ಳಿ. ಅದಕ್ಕಿಂತ 597 ವರ್ಷಗಳ ಹಿಂದೆ ಮಹಾಭಾರತದ ರಚನೆ ಆಗಿತ್ತು. ರಾಮಾಯಣ ಆಗಿದ್ಯಾವಾಗ? 24ನೆಯ ತ್ರೇತಾಯುಗದಲ್ಲಿ. ಕೃಷ್ಣಾವತಾರ ಆಗಿದ್ಯಾವಾಗ? 28ನೆಯ ದ್ವಾಪರದಲ್ಲಿ. ನೀವು ಅದು ಹೇಗೆ ಮೊದಲು ಆಗಿದ್ದು? ಮೊದಲು ಹೇಗೆ ಆಗಿದ್ದು? ವೇದವ್ಯಾಸಾವತಾರವನ್ನು ನೀವು ಮೊದಲು ಹೇಗೆ ಹೇಳಿದಿರಿ, ಹೇಗೆ ಆಗಿದ್ದು ಅಂದರೆ ಆಚಾರ್ಯರು ಇದಕ್ಕೆ ಉತ್ತರ ಕೊಟ್ಟರು. ರಾಮಾತ್ ಪೂರ್ವಮಪ್ಯಸ್ತಿ ವ್ಯಾಸಾವತಾರ ಅಂದರು. ರಾಮಾವತಾರಕ್ಕಿಂತ ಮೊದಲೂ ಕೂಡ ವೇದವ್ಯಾಸಾವತಾರ ಆಗಿದೆ. ತೃತೀಯ ಯುಗಮಾರಭ್ಯ ವ್ಯಾಸೋ ಬಹುಶು ಜಗ್ನಿವಾನ್. 3ನೆಯ ದ್ವಾಪರ ಅಂದರೆ ವೈವಸ್ವತ ಮನ್ವಂತರದ 3ನೇ ಯುಗದಿಂದ ಆರಂಭಿಸಿ ಬಹಳ ದ್ವಾಪರಗಳಲ್ಲಿ, ವೈವಸ್ವತ ಮನ್ವಂತರದ 3ನೆಯ ಯುಗ ಅಂದರೆ 3ನೆಯ ದ್ವಾಪರ ಯುಗ, ಅದರಲ್ಲಿ ಆ ಇಡೀ ಯುಗಚಕ್ರದಲ್ಲಿ 3ನೆಯ ದ್ವಾಪರ ಯುಗದಿಂದ ಆರಂಭಿಸಿ
ಇಪ್ಪತ್ತ ಎಂಟನೆಯ ದ್ವಾಪರದವರೆಗೆ ಬಹಳ ಬಾರಿ ವೇದವ್ಯಾಸರು ಹುಟ್ಟಿದ್ದಾರೆ. ಅಂದರೆ ನಾರಾಯಣನೇ ವೇದವ್ಯಾಸರಾಗಿದ್ದಾನೆ. ವಸ್ತುತಃ ಪ್ರತಿಯೊಂದು ದ್ವಾಪರದಲ್ಲಿಯೂ ವೇದವ್ಯಾಸರ ಅವತಾರ ಆಗೇ ಆಗುತ್ತೆ. ಆದರೆ ಆ ವೇದವ್ಯಾಸರು ನಾರಾಯಣನೇ ಆಗಬೇಕು ಅಂತ ಇಲ್ಲ. ಇವಾಗ ನೋಡಿ, ಮುಂದಿನ ಮನ್ವಂತರದಲ್ಲಿ, ಮುಂದಿನ ಯುಗದಲ್ಲಿ ಮುಂದಿನ ಯುಗದಲ್ಲಿ ಅಶ್ವತ್ಥಾಮಾಚಾರ್ಯ ವೇದವ್ಯಾಸರಾಗೋದು. ಮುಂದಿನ ಯುಗದಲ್ಲಿ ಅಶ್ವತ್ಥಾಮಾಚಾರ ವೇದವ್ಯಾಸರಾಗುವುದು. ಆದರೆ ಅವರು ನಾರಾಯಣ ಅಲ್ಲ. ಅವರು ಮಹಾಭಾರತ ರಚನೆ ಮಾಡ್ತಾರಾ? ಇಲ್ಲ. ಮಹಾಭಾರತದ ಶುದ್ಧ ಪಾಠವನ್ನು ಮಾತ್ರ ಕೊಡ್ತಾರೆ, ಅವರು ರಚನೆ ಮಾಡಲ್ಲ. ಮಹಾಭಾರತ ರಚನೆ ಮಾಡೋದು ನಾರಾಯಣಾವತಾರವಾದ ವೇದವ್ಯಾಸರೇ, ಬೇರೆ ಅಲ್ಲ. ಅದರಿಂದಾಗಿ ಆಚಾರ್ಯರು ಹೇಳಿದ್ರು. ಇನ್ನು ಪೂರ್ತಿ ಲೆಕ್ಕವನ್ನು ಎರಡನೇ ಸ್ಕಂದ ಮತ್ತು ಮೂರನೇ ಸ್ಕಂದದಲ್ಲಿ ಮಧ್ವಾಚಾರ್ಯರು ಹೇಳುತ್ತಾರೆ. ತೃತೀಯೇ ಸಪ್ತಮೇ ಚೈವ ಷೋಡಶೇ ಪಂಚವಿಂಶಕ್ಕೆ ಅಷ್ಟಾವಿಂಶೆ ಯುಗೇ ಅಂತ ಹೇಳಿ ಒಂದು ಲೆಕ್ಕ ಹೇಳ್ತಾರೆ. ಆ ಲೆಕ್ಕವನ್ನು ನಾವು ಮೂರನೇ ಸ್ಕಂಧದಲ್ಲಿ ನೋಡ್ತೇವೆ. ಅಂದರೆ ಇಷ್ಟರಲ್ಲಿ ನಾರಾಯಣನೇ ವೇದವ್ಯಾಸರಾಗಿ ಬರೋದು. ಯಾಕೆಂದರೆ ವೇದವ್ಯಾಸ ಅನ್ನೋದೊಂದು ಪದವಿ, ಆ ಪದವಿಯಲ್ಲಿ ನಾರಾಯಣ ಬಂದರೆ ಮಹಾಭಾರತ ಮತ್ತು ಪುರಾಣಗಳನ್ನು ರಚನೆ ಮಾಡಿ ವೇದವನ್ನು ವಿಭಾಗ ಮಾಡಿ ಕೊಡ್ತಾನೆ. ಬೇರೆ ಯಾರಾದರೂ ಬಂದರೆ ಅವರು ವೇದವನ್ನು ವಿಭಾಗ ಮಾಡ್ತಾರೆ, ಮಹಾಭಾರತ ಪುರಾಣಗಳನ್ನು ರಚನೆ ಮಾಡೋ ಪಾಠವನ್ನು ಮಾತ್ರ ಕೊಡ್ತಾರೆ. ಇಷ್ಟು ಸೂಕ್ಷ್ಮ ಇದೆ, ಸುಮ್ಮನೆ ಅಲ್ಲ. ಈ ದೊಡ್ಡ ಹಿನ್ನೆಲೆಯಲ್ಲಿ ನಾವು ನೋಡಬೇಕು ಇಲ್ಲಿ. ಅದಕ್ಕೆ ಆಚಾರ್ಯರು ಹೇಳಿದ್ರು, ಆಚಾರ್ಯರೊಬ್ಬರೇ ಈ ತರಹದ ಬೆಳಕನ್ನು ಚೆಲ್ಲಿರೋರು. ಅಲ್ಲಿ ತನಕ ವೇದವ್ಯಾಸರು ನಾರಾಯಣ ಅಂತ ಭಾಗವತದಲ್ಲಿದೆ, ವೇದವ್ಯಾಸರು ನಾರಾಯಣ ಅಂತ ಹೇಳಿ ಮಹಾಭಾರತದಲ್ಲಿ, ವೇದವ್ಯಾಸರು ನಾರಾಯಣ ಹೌದೋ ಅಲ್ವೋ ಅಂತ ನಾನು ನಿಮ್ಮ ಮುಂದೆ ಒಂದು ಕಥೆಯನ್ನು ತೆರೆದಿಡಬೇಕು. ಒಬ್ಬರು ಕ್ಷತ್ರಿಯರು, ಅರಸು ಫ್ಯಾಮಿಲಿ, ಅವರು ಇಸ್ಕಾನ್ನಲ್ಲಿ ಕೆಲಸ ಮಾಡ್ತಾ ಇದ್ದರು. ಆ ಇಸ್ಕಾನಿನಲ್ಲಿ ವೇದವ್ಯಾಸರು ನಾರಾಯಣ ಅಲ್ಲ, ವೇದವ್ಯಾಸ ನಾರಾಯಣ ಅವತಾರ ಅಲ್ಲ ಅಂತ ಗಟ್ಟಿಯಾಗಿ ಹೇಳ್ತಾ ಇದ್ದರು. ಇವರಿಗೆ ಡೌಟ್, ಭಾಗವತದಲ್ಲಿ ಬಂದಿದೆ ವೇದವ್ಯಾಸ ನಾರಾಯಣರ ಅವತಾರ ಅಂತ, ಇವರು ಹೇಗಿಲ್ಲ ಅಂತಾರೆ? ಅವರಿಗೆ ಮಧ್ವಾಚಾರ್ಯ ಬಗ್ಗೆ ಏನೂ ಗೊತ್ತಿಲ್ಲ. ವೇದವ್ಯಾಸ ನಾರಾಯಣ ಹೌದಾ ಅಲ್ವಾ ಅನ್ನುವ ಒಂದು ಗೊಂದಲದಲ್ಲಿ ಇದ್ದರು. ಅವರು ಪ್ರತಿಪಾದನೆ ಮಾಡ್ತಾ ಇದ್ದರು ವೇದವ್ಯಾಸರು ನಾರಾಯಣರು ಅಂತ. ಅದಕ್ಕೆ ಇಸ್ಕಾನಿನ ಬಹಳ ದೊಡ್ಡ ದೊಡ್ಡ ಅಧಿಕಾರಿಗಳು ಅವರಿಗೆ ಶಿಕ್ಷೆ ನೀಡಿದರು. ನೀವು ನಮ್ಮ ಮತಕ್ಕೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದೀರಾ, ಅದರಿಂದಾಗಿ ನೀವು ಎಲ್ಲರ ಕಾಲು ತೊಳಿಬೇಕು, ಅದೇ ಶಿಕ್ಷೆ. ಅನ್ಯಥಾ ಜ್ಞಾನ ಹೋಗಬೇಕು, ಯಥಾರ್ಥ ಜ್ಞಾನ ಬರಬೇಕು ಅಂದರೆ ಪಾತ್ರೆ ತೊಳಿಬೇಕು, ಅಡಿಗೆ ಮಾಡಬೇಕು ಅಂತ. ಅವರು ಆ ಎಲ್ಲ ಒಂದು ಶಿಕ್ಷೆಯನ್ನು ಅವರು ಸ್ವೀಕಾರ ಮಾಡಿದ್ರು. ನನಗೆ ಈ ಕೆಲಸಗಳನ್ನು ಮಾಡ್ತಾ ಇರೋದಕ್ಕೆ ಬೇಜಾರಿಲ್ಲ, ಈ ಶಿಕ್ಷೆಯನ್ನು ಅನುಭವಿಸೋದಕ್ಕೂ ನನಗೆ ತೊಂದರೆ ಇಲ್ಲ, ಗೊತ್ತಾಗಬೇಕು. ಏನಂತ ವೇದವ್ಯಾಸರು ನಾರಾಯಣ ಹೌದಾ ಅಲ್ವಾ ಅಂತ. ಅದರ ಆ ಪ್ರಶ್ನೆಯ ಬೆನ್ನು ಹಿಡಿದು ಹೋದವರು ಕಡೆಗೆ ಬಂದರು, ಮಧ್ವಮತಕ್ಕೆ ಬಂದರು. ಹೀಗಾಗಿ ವೇದವ್ಯಾಸರು ನಾರಾಯಣ ಹೌದಾ ಅಲ್ವಾ ಅನ್ನೋದೇ ಬಹಳ ದೊಡ್ಡ ಚರ್ಚೆಯಾಗಿ ಬಿಟ್ಟಿದೆ ಇಡೀ ಭಾರತದ ತುಂಬ. ಮೊದಲು ಸಂಹಿತೆಯ ಸ್ವರೂಪ ಯಾವ ರೀತಿ ಇತ್ತು, ಯಾವ ರೀತಿ ಇತ್ತು ಸಂಹಿತೆಯ ಸ್ವರೂಪ? ಎಲ್ಲ ಮೂಲವೇದ ಅಂತ ಇತ್ತಂತೆ, ಬ್ರಾಹ್ಮಣ ಆರಣ್ಯಕ ಉಪನಿಷತ್ತು ಎಲ್ಲ ಒಟ್ಟಿಗೆ. ಅದನ್ನು ಬೇರೆ ಬೇರೆ ಮಾಡಿ, ಇದು ಸಂಹಿತೆ, ಇದು ಆರಣ್ಯಕ, ಇದು ಉಪನಿಷತ್ತು, ಇದು ಬ್ರಾಹ್ಮಣ ಅಂತ ವಿಭಾಗ ಮಾಡಿದ್ದು ವೇದವ್ಯಾಸರು. ಈ
ಎಡಿಟಿಂಗ್ನ ಸೂಕ್ಷ್ಮವನ್ನು ಮಧ್ವಾಚಾರ್ಯರು ನಿರೂಪಣೆ ಮಾಡ್ತಾರೆ ಅವರ ಋಗ್ಭಾಷ್ಯದಲ್ಲಿ. ಯಾಕೆ ವೇದವ್ಯಾಸರು ಈ ರೀತಿ ಎಡಿಟ್ ಮಾಡಿದ್ದಾರೆ ಅಂತ, ಇಲ್ಲ ಅಂದರೆ ವೇದವ್ಯಾಸರ ಸಂಪಾದನೆ ಯಾಕೆ ಹಾಗೆ, ಅವರು ಯಾಕೆ ಆ ರೀತಿ ಎಡಿಟ್ ಮಾಡಿದ್ದಾರೆ ಅನ್ನೋದೇ ಯಾರೂ ಕೂಡ ಗಮನಿಸಲಿಲ್ಲ. ಎಲ್ಲರೂ ಗೀತೆಗೆ ವ್ಯಾಖ್ಯಾನ ಮಾಡು, ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡು, ಅವರ ಮತವನ್ನು ಸಮರ್ಥನೆ ಮಾಡು, ಇಷ್ಟನ್ನೆಲ್ಲ ಕೊಟ್ಟ ವೇದವ್ಯಾಸರ ಎಡಿಟಿಂಗ್ ಯಾಕೆ ಹೀಗಿದೆ ಅನ್ನೋದ್ರ ಬಗ್ಗೆ ಗಮನವೇ ಇಲ್ಲ. ಏನು ಮಾಡೋಣ? ಅದಕ್ಕೆ ನಾವು ಆಚಾರ್ಯರನ್ನು ಹೊಂದಿದರೆ ವೇದವ್ಯಾಸರ ಸ್ವರೂಪ ಸ್ಪಷ್ಟ ಆಗುತ್ತೆ. ಏಕೆಂದರೆ ಇವತ್ತು ಮಹಾಭಾರತ ಭಾರತೀಯ ತತ್ವಶಾಸ್ತ್ರದ ಪ್ರಧಾನ ಆಧಾರ ಸ್ತಂಭ, ಬ್ರಹ್ಮಸೂತ್ರ ಗೀತೆ ಮತ್ತು ಅವರು ಎಡಿಟ್ ಮಾಡಿದ ವೇದ ಮತ್ತು ಉಪನಿಷತ್ತು, ಅವರು ಒಂದೊಮ್ಮೆ ಇಲ್ಲ ಅಂದರೆ ಇಡೀ ಭಾರತದ ತತ್ವಶಾಸ್ತ್ರದ ಸ್ತಂಭವೇ ಇಲ್ಲ. ಅವ್ರ ಬಗ್ಗೆನೇ ಸರಿಯಾಗಿ ತಿಳಿದುಕೊಳ್ಳದೆ ನಮ್ಮ ಮತವನ್ನು ಅವರ ಮೂಲಕ ಹೇಳೋದೆಷ್ಟು ಸರಿ? ಅದಕ್ಕೆ ಹಾಗೆ ಸಂಪಾದನೆ ಮಾಡಿದ್ದು ಯಾಕೆ, ಯಾರು ಮಾಡಿದ್ದು, ಅವರ ಸ್ವರೂಪ ಏನು ಅಂತ ತಿಳ್ಕೊಳ್ಳೋದು ಯೋಗ್ಯ ಅಲ್ವೇ? ಯಾರಲ್ಲೂ ಖಚಿತವಾದ ಉತ್ತರ ಅಲ್ಲ. ಒಂದೊಂದು ಸರ್ತಿ ಒಂದೊಂದು ಹೇಳ್ತಾರೆ, ತಲೆಗೆ ಬಂದಿದ್ದು ಹೇಳ್ತಾರೆ. ಆಚಾರ್ಯರು ಐದಂ ಪ್ರಾಥಮ್ಯನ ಇದನ್ನು ನಿರೂಪಣೆ ಮಾಡಿದರು. ನರದೇವತ್ವಮಾಪನ್ನ ಸುರಕಾರ್ಯ ಚಿಕೀರ್ಷಯ ಸಮುದ್ರ ನಿಗ್ರಹಾದೀನಿ ಚಕ್ರೇ ವೀರ್ಯಾಣ್ಯ ತತ್ಪರಂ. ಇನ್ನು ಸುರಕಾರ್ಯ ಚಿಕೀರ್ಷಯ, ದೇವತೆಗಳ ಕೆಲಸವನ್ನು ಮಾಡಬೇಕೆಂದು ಬಯಸಿ ಭಗವಂತ ರಾಜನಾದ ಅಂದರೆ ರಾಮನಾದ. ಅವತ್ತಿನ ಕಾಲದಲ್ಲಿ ರಾಮ ಅಂದರೆ ರಾಜ, ರಾಜ ಅಂದರೆ ರಾಮ. ಆ ರಾಮ ಮೊದಲಾದ ಕರ್ಮಗಳನ್ನು ಮಾಡಿದ, ಸಂಕ್ಷಿಪ್ತವಾಗಿ ಹೇಳ್ತಾ ಇರೋದು. ಇದಕ್ಕೆ ನಮ್ಮ ಭಂಡಾರಕೆರೆ ಸ್ವಾಮಿಗಳು ಒಂದು ಮೂರ್ನಾಲ್ಕು ಸೊಗಸಾದ ಅರ್ಥವನ್ನು ಹೇಳ್ತಾ ಇದ್ದರು. ಸಮುದ್ರ ಅಂದರೆ ಭಕ್ತಿ ಸಮುದ್ರ, ಹನುಮಂತ ಅವನನ್ನು ನಿತರಾಮ್ ಗ್ರಹ ಚೆನ್ನಾಗಿ ಸ್ವೀಕಾರ ಮಾಡಿದ, ಸಮುದ್ರ ಅಂದರೆ ಕಾಮ ಸಮುದ್ರ ರಾವಣ ಅವನನ್ನು ನಿಗ್ರಹ ಮಾಡಿದ ಅಂತ. ಭುವನಾನಿ ವಿಶ್ವಾ ಅಂತ ಒಂದು ವೇದ ಮಂತ್ರ ಇದೆ ಇಲ್ಲಿ. ನನ್ನಿದೆ ಉಪಮೆ ಅನ್ನುವ ಅರ್ಥ, ಮತ್ತು ನಕಾರ ಎರಡು ಕೂಡ ಒಂದೇ ರೀತಿ ಪ್ರಯೋಗ ಮಾಡಿದ್ರೆ ಸಿಗಲ್ಲ. ಅದರಿಂದಾಗಿ ನಿಗ್ರಹ ಅನ್ನೋದು ನಿಗ್ರಹ ಅನ್ನೋದು ಪಾಸಿಟಿವ್ ಆಸ್ಪೆಕ್ಟಿನಲ್ಲಿ ಎರಡು ಒಟ್ಟಿಗೆ ಮಾಡೋದು ಶಬ್ದಶಾಸ್ತ್ರ ವಿರುದ್ಧ ಇರಲಿ. ಅದರಿಂದಾಗಿ ಭಕ್ತಿಯಿಂದ ನೋಡೋದಾದರೆ ಈ ಅರ್ಥ ಸೊಗಸು. ಸಮುದ್ರ ನಿಗ್ರಹ ಅಂದರೆ ದೇವರು ಕಾಮಸಮುದ್ರನಾದ ರಾವಣನನ್ನು ನಿಗ್ರಹ ಮಾಡಿದ, ಭಕ್ತಿ ಸಮುದ್ರನಾದ ರಾವಣನನ್ನು ನಿತರಾಮ್ ಗ್ರಹ ಚೆನ್ನಾಗಿ ಸ್ವೀಕರಿಸಿದ ಅನ್ನುವುದು ಭಾವುಕವಾದ. ಆ ಉಳಿದದ್ದೆಲ್ಲ ಆವೇಶ, ಇದು ಅಪೂರ್ಣಾವತಾರಗಳು ಅಂತ ಒಂದು ಬೇರೆ ವರ್ಜಿನಲಿ ವಿಹಾರ ಅಂತ. ವಿಹಾರ ಹೇಳಿದರೆ ಬೌದ್ಧರ ಮಠ, ಅದು ನಿಜವಾಗಿಯೂ ವಿಹಾರವೇ ಆಗಿ ಹೋಯಿತು. ಎಷ್ಟು ವಿಹಾರ ಇತ್ತು ಅಂದರೆ ಮಗಧದಲ್ಲಿ ಒಂದು ದೊಡ್ಡ ರಾಜ್ಯವೇ ಬಿಹಾರ್ ಅಂತ ಆಗಿ ಹೋಯಿತು. ನಮ್ಮ ಪಂಡಿತರು ಇಲ್ಲಿ ಕೆಲವು ಶಾಸ್ತ್ರೀಯ ವಿದ್ವಾಂಸರು ಯಾರೋ ಅಶ್ವಘೋಷಾದಿಗಳು, ಸೌಂದರನಂದ, ಬುದ್ಧನ ಜಾತಕ ಕಥೆಗಳು ಇವುಗಳನ್ನೆಲ್ಲ ಇಟ್ಟುಕೊಂಡು, ಅಲ್ಲ ಅವರು ಅದನ್ನು ಆಳವಾಗಿ ನೋಡಿಲ್ಲ, ಯಾರೋ ಒಬ್ಬರು ಹೇಳಿದ್ದನ್ನು ಅವರು ಮುಂದುವರಿಸ್ಕೊಂಡು ಹೋಗಿದ್ದಾರೆ. ಇಬ್ಬರು ಬುದ್ಧ ಅಂತಾರೆ, ಒಬ್ಬ ಬುದ್ಧ ಪರಮಾತ್ಮ, ಇನ್ನೊಬ್ಬ ಬುದ್ಧ ಅದೇ ಇತಿಹಾಸದಲ್ಲಿ ಪ್ರಸಿದ್ಧನಾದವನು ಅಂತ. ಅದಕ್ಕೆ ಯಾವ ಪ್ರೂಫು ಇಲ್ಲ ವಸ್ತುತಃ. ಇಬ್ಬರೂ ಒಬ್ಬರೇ. ಈ ಪರಮಾತ್ಮನನ್ನು ತಪ್ಪಾಗಿ ತಿಳಿದುಕೊಂಡ್ರು. ಇವಾಗ ಋಷಭನಾಮಕ ಪರಮಾತ್ಮನನ್ನು ಹೀಗೆ ಹೇಳ್ತೀರ ನೀವು, ಇಬ್ಬರು ತನ್ನವರನ್ನು ಸರಿದಾರಿಗೆ ತಂದ, ಉಳಿದವರನ್ನು ಹಾಳು. ಅದರಿಂದಾಗಿ
ಬುದ್ಧ ಅನ್ನೋದು ಪರಮಾತ್ಮನ ಅವತಾರವೇ. ಇದನ್ನು ನಾನು ವಿಸ್ತಾರವಾಗಿ ಎರಡನೇ ಸ್ಕಂಧದಲ್ಲಿ ನಿರೂಪಣೆ ಮಾಡುತ್ತೇನೆ. ಹೀಗಾಗಿ ಅಥಾಸೌ ಯುಗ ಸಂಧ್ಯಾಯಾಂ ದಸ್ಯು ಪ್ರಾಯೇ ಚುರಾಜತು ಜನಿತಾ.